ಸ್ನೇಹಿತರೆ ನಮಸ್ಕಾರ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ ಇವತ್ತು ಡಿಸೆಂಬರ್ 8 2020 ದೇಶಾದ್ಯಂತ ಭಾರತ್ ಬಂದ್ ನಡೀತಾ ಇದೆ ಈ ಬಂದಿನ ಉದ್ದೇಶ ಏನು ಅಂದ್ರೆ 2-3 ತಿಂಗಳಿಂದ ಕೇಂದ್ರ ಸರ್ಕಾರ ಮೂರು ರೈತ ವಿರೋಧಿ ಕಾಯ್ದೆಗಳನ್ನು ತಂದಿದೆ ಈ ಕಾಯ್ದೆಗಳನ್ನು ವಾಪಸ್ ತಗೊಳ್ಳಿ ಅನ್ನೋದೇ ಈ ಹೋರಾಟದ ಗುರಿ ಇದನ್ನು ಮುಂದುವರಿಸ್ತಾ ಇರೋದು ದೇಶಾದ್ಯಂತ ಕಾಳಜಿ ಇರೋ ವ್ಯಕ್ತಿಗಳಾಗಿರ್ಬೋದು ಕಾರ್ಮಿಕ ರೈತ ಸಂಘಟನೆಗಳಾಗಿರ್ಬೋದು ಮತ್ತೆ ಇಡೀ ರೈತಾಪಿ ಜನ ಆಗಿರ್ಬೋದು ಅವರೆಲ್ಲರ ಜೊತೆ ನಾವು ಕೂಡ ಬೆಂಬಲ ನೀಡಬೇಕು ಆ ನೈತಿಕ ಬೆಂಬಲ ನೀಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಹೋರಾಟ ಬರೀ ಪಂಜಾಬಿಗೆ ಸೀಮಿತ ಆಗಿರೋದು ಅಥವಾ ದಿಲ್ಲಿಗೆ ಸೀಮಿತ ಆಗಿರೋದು ಅಥವಾ ಭಾರತಕ್ಕೆ ಸೀಮಿತ ಆಗಿರೋದು ಅಂತ ಹೇಳೋಕ್ಕಾಗಲ್ಲ ಇದನ್ನು ಕೆನಡಾದಲ್ಲಿ ನಮ್ಮ ರೈತಾಪಿ ಜನ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಮೆರಿಕದಲ್ಲೂ ನಡೀತಾ ಇದೆ ಇಂಗ್ಲೆಂಡಲ್ಲೂ ನಡೀತಾ ಇದೆ ಯಾರ್ಯಾರು 6-7 ವರ್ಷದಿಂದ ನಮಗೆ ಪ್ರಪಂಚದಾದ್ಯಂತ ಬಹಳ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿದರೋ ಇವತ್ತು ನಮಗೆ ಪ್ರಪಂಚದಾದ್ಯಂತಿಂದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರನ ಅಂತ ನಮಗೆ ಗೊತ್ತಾಗುತ್ತೆ ಸೋ ಇದನ್ನ ನಮ್ಮ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಂಡು ತಿದ್ಕೋಬೇಕು ಅನ್ನೋದು ಬಹಳ ಮುಖ್ಯ ಹಾಗೇನೆ ಬಹಳ ಜನ ಮಾತಾಡ್ತಾರೆ ರೈತ ಅಂದ್ರೆ ಅವನು ಹೀಗಿರಬೇಕು ಹಾಗಿರಬೇಕು ಟೀ ಶರ್ಟ್ ಹಾಕೋಬಾರ್ದು ಜೀನ್ಸ್ ಪ್ಯಾಂಟ್ ಹಾಕೋಬಾರ್ದು ಅಥವಾ ಇಷ್ಟು ಭೂಮಿ ಇರಬೇಕು ನೋಡಿ ಸ್ನೇಹಿತರೆ ರೈತರ ಪರವಾಗಿ ಹೋರಾಟ ಯಾರು ಮಾಡಬೇಕು ಅಂದ್ರೆ ಯಾರು ಹೊಟ್ಟೆ ಊಟ ತಿಂತಾರೋ ಪ್ರತಿಯೊಬ್ಬರು ರೈತರ ಪರವಾಗಿ ಹೋರಾಟ ಮಾಡೋ ಕರ್ತವ್ಯ ಇದೆ ಮತ್ತೆ ಹಕ್ಕಿದೆ ಅನ್ನೋದು ನಾವು ಮರಿಕೂಡದು ಹಾಗೇನೆ ಇವತ್ತು ಯಾರ್ಯಾರು ರೈತರ ಪರವಾಗಿ ನಿಂತಿದಾರೋ ಅವ್ರ ಮೇಲೆ ಅಪಪ್ರಚಾರ ಬರ್ತಾ ಇದೆ ಅವರನ್ನ ಬೇರೆ ಬೇರೆ ರೀತಿ ಬೈಗಳು ಬರ್ತಾ ಇದೆ ನಾವು ಇದನ್ನ ಖಂಡಿಸಬೇಕು ನಾಪ್ಕ ಇಟ್ಕೊಳ್ಳಿ ಯಾರು ಈ ಹೋರಾಟನ ಮುಂದುವರಿಸ್ತಾ ಇದಾರೋ ಅವರೆಲ್ಲ ದೇಶಭಕ್ತರು ಅವರೆಲ್ಲ ಪ್ರಜಾಪ್ರಭುತ್ವವನ್ನು ಮುಂದುವರಿಸ್ತಾ ಇದ್ದಾರೆ ಅನ್ನೋದು ಹೆಮ್ಮೆಯ ವಿಚಾರ ಸೊ ಆ ನಿಟ್ಟಲ್ಲಿ ನಾವು ಕೂಡ ಈ ಕೈ ಜೋಡಿಸ್ಬೇಕು ಈ ಹೋರಾಟದಲ್ಲಿ ನಮ್ಮ ಚಿತ್ರರಂಗದ ಗೆಳೆಯರಿಗೆಲ್ಲ ನೀವು ಕೂಡ ಕೈ ಜೋಡಿಸಿ ನಾನು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಜೈ ರೈತ ಜೈ ಕರ್ನಾಟಕ ಜೈ ಬಸವ ಜೈ ಭೀಮ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ